ನಾನು ಹೇಳ್ತಾ ಇರ್ತೀನಿ, ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ ಈ ಮೂರು ಇಂಪಾರ್ಟೆಂಟ್ ಪಿಲ್ಲರ್ಸ್ ಇರುತ್ತೆ, ಒಂದು ಕೀಮೋಥೆರಪಿ, ರೇಡಿಯೋಥೆರಪಿ ಮತ್ತು ಸರ್ಜರಿ ಅಂತ. ಬಟ್ ಇವತ್ತು ನಿಮಗೆ ಈ ಇನ್ನೊಂದು ಫೋರ್ತ್ ಪಿಲ್ಲರ್ ಬಗ್ಗೆ ಹೇಳ್ತೀನಿ, ಅದು ಫ್ಯಾಮಿಲಿ ಸಪೋರ್ಟ್. ನಾವು ಎಷ್ಟೇ ಟ್ರೀಟ್ಮೆಂಟ್ ಕೊಡ್ಬೋದು ಬಟ್ ಫ್ಯಾಮಿಲಿ ಸಪೋರ್ಟ್ ಇಲ್ಲದಲೇ ಪೇಷಂಟ್ಸು ಚೆನ್ನಾಗಿ ರಿಕವರ್ ಆಗೋದಿಲ್ಲ. ಸೊ ಈ ವಿಡಿಯೋದಲ್ಲಿ ನಾನು ಕ್ಯಾನ್ಸರ್ ಟ್ರೀಟ್ಮೆಂಟ್ ತಗೊಳ್ತಾ ಇರೋ ಪೇಷಂಟ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ಐದು ಟಿಪ್ಸು ಶೇರ್ ಮಾಡ್ತಾ ಇದ್ದೀನಿ. ಈ ಐದು ವಿಷಯಗಳನ್ನ ತಿಳ್ಕೊಂಡು ನೀವು ಪೇಷಂಟ್ಸ್ನ ಇನ್ನೂ ಚೆನ್ನಾಗಿ ನೋಡ್ಕೊಳ್ಳಿ, ಅವ್ರಿಗೆ ಸಪೋರ್ಟ್ ಮಾಡಲಿ ಅಂತ ಉದ್ದೇಶ. ನಾನು ಡಾಕ್ಟರ್ ಅಪರ್ಣಾ ಶ್ರೀವತ್ಸ. ಕ್ಯಾನ್ಸರ್ಗೆ ಆನ್ಸರ್ನ ಈ ವಿಡಿಯೋನ ನೋಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಪೇಷಂಟ್ ಒಬ್ಬರಿಗೆ ಕ್ಯಾನ್ಸರ್ ಅಂತ ಪತ್ತೆ ಆದಾಗ ಬರೀ ಆ ಪೇಷಂಟ್ ಅಷ್ಟೇ ಅಲ್ಲ ಸಫರ್ ಮಾಡೋದು, ಅವರ ಎಂಟೈರ್ ಫ್ಯಾಮಿಲಿ, ಅವರ ಪರಿವಾರದಲ್ಲಿ ಯಾರ್ಯಾರಿದ್ದಾರೆ ಎಲ್ಲರಿಗೂ ತುಂಬ ಆಘಾತ ಆಗುತ್ತೆ. ಇದು ಬರೀ ಪೇಷಂಟ್ನ ದೈಹಿಕ ಕಷ್ಟ ಒಂದೇ ಅಲ್ಲ, ಅವರು ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಆರ್ಥಿಕವಾಗಿ ಸಹ ತುಂಬ ನೋವುಗಳನ್ನ ಅನುಭವಿಸ್ತಾರೆ. ಸೊ ನಾವು ಕ್ಯಾನ್ಸರ್ಗೆ ಎಷ್ಟೆಲ್ಲ ಟ್ರೀಟ್ಮೆಂಟ್ ಇದೆ, ಎಷ್ಟು ಹೈಟೆಕ್ ಟ್ರೀಟ್ಮೆಂಟ್ಗಳು ನಾವು ಕೊಡ್ತೀವಿ, ಬಟ್ ನಾನು ನೋಡ್ತೀನಲ್ಲ ಯಾವ ಫ್ಯಾಮಿಲೀಸು ತುಂಬ ಫ್ಯಾಮಿಲಿ ಸಪೋರ್ಟ್ ಇರುತ್ತೆ, ಅಂದರೆ ಅವರು ತುಂಬ ಪ್ರೀತಿ ವಿಶ್ವಾಸದಿಂದ ಯಾವ ಪೇಷಂಟ್ಗಳನ್ನ ನೋಡ್ಕೊಳ್ತಾರೆ ಅಂಥ ಫ್ಯಾಮಿಲಿ, ಅಂಥ ಪೇಷಂಟ್ಸು ತುಂಬ ಚೆನ್ನಾಗಿ ರಿಕವರ್ ಆಗ್ತಾರೆ. ಸೊ ಎಷ್ಟೋ ಪೇಷಂಟ್ಸ್ಗೆ ಟ್ರೀಟ್ಮೆಂಟ್ ನಾವು ಸೇಮ್ ಕೊಟ್ಟಿರ್ತೀವಿ, ಬಟ್ ಅವ್ರಿಗೆ ಪಾಪ ಮನೇಲಿ ನೋಡ್ಕೊಳ್ಳೋರು ಯಾರು ಇಲ್ಲದೇ ಇರೋರು ಅಥವಾ ಸಪೋರ್ಟ್ ಇರಲ್ಲ ಅಂಥವರು ತುಂಬ ಸಾವು ನೋವುಗಳನ್ನ ಅನುಭವಿಸ್ತಾರೆ. ಸೊ ಈ ವಿಡಿಯೋದಲ್ಲಿ ನಾನು ಈ ಐದು ಟಿಪ್ಸ್ ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ, ಇದು ರೋಗಿಯ ಆತ್ಮೀಯರು ಯಾರಿದ್ದಾರೆ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ನಂಬರ್ ಒನ್, ಕ್ಯಾನ್ಸರು ಅಂಟು ರೋಗ ಅಲ್ಲ. ಎಷ್ಟೋ ಪೇಷಂಟ್ಸು ಡಯಾಗ್ನೋಸಿಸ್ ಆಗಿದ ತಕ್ಷಣ ಕೇಳ್ತಾರೆ, ನಮ್ಮ ಮಕ್ಕಳು ಇವ್ರ ಜೊತೆ ಪೇಷಂಟ್ ಜೊತೆ ಇದ್ದರೆ ಅವ್ರಿಗೇನಾರು ಕ್ಯಾನ್ಸರ್ ಅಂಟ್ಕೊಳ್ಳುತ್ತಾ, ಅವರ ಬೆಡ್ಶೀಟು, ಅವರ ಬಟ್ಟೆಗಳು ನಾವು ಒಗೆಯೋದ್ರಿಂದ ನಮಗೇನಾರು ಕ್ಯಾನ್ಸರ್ ಅಂಟ್ಕೊಳ್ಳುತ್ತಾ ಅಂತ ಕೇಳ್ತಾರೆ. ಕ್ಯಾನ್ಸರ್ ಅನ್ನೋದು ಅದು ಅಂಟ್ರೋಗ ಅಲ್ಲ, ಇದು ಆನ್ ಕಮ್ಯುನಿಕಬಲ್ ಡಿಸೀಸ್ ಅಂತ ಹೇಳ್ತೀವಿ. ಅಂಟ್ರೋಗ ಅಲ್ಲದೆ ಇರೋವಂಥ ಕಾಯಿಲೆ ಇದು, ಒಬ್ಬರಿಂದ ಒಬ್ಬರಿಗೆ ಹರಡೋ ಅಂಥದ್ದಲ್ಲ. ಸೊ ನಾವು ಕ್ಯಾನ್ಸರ್ ರೋಗಿಯನ್ನು ಮುಟ್ಟೋದ್ರಿಂದ, ಅವ್ರ ಹ್ಯಾಂಡ್ ಶೇಕ್ ಮಾಡೋದ್ರಿಂದ ಅಥವಾ ಅವ್ರ ಪ್ಲೇಟಿಂದ ನಾವು ಊಟ ಶೇರ್ ಮಾಡಿಕೊಂಡು ಹೆಂಗ್ ಊಟ ಮಾಡೋದ್ರಿಂದ ಆಗಲಿ, ಅಥವಾ ಅವ್ರ ಬೆಡ್ಡು ಅವ್ರ ಜೊತೆ ಮಲ್ಕೊಳ್ಳೋದ್ರಿಂದ ಆಗಲಿ, ಈವನ್ ಸೆಕ್ಸ್ ಮಾಡಿದ್ರು ಸಹ ಅದು ಕ್ಯಾನ್ಸರು ಸ್ಪ್ರೆಡ್ ಆಗಲ್ಲ. ಬಟ್ ಯೂಶಲಿ ನಾವು ಸಂಸಾರ ಮಾಡಬೇಡಿ ಟ್ರೀಟ್ಮೆಂಟ್ ತಗೊಳ್ಳೋವಾಗ ಅಂತ ಹೇಳ್ತೀವಿ, ಯಾಕಂದರೆ ಪೇಷಂಟ್ಗೆ ಅವರ ರೋಗ ನಿರೋಧಕ ಶಕ್ತಿ ಕಮ್ಮಿ ಇರೋದ್ರಿಂದ ಅವ್ರಿಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಅಂತ ನಾವು ಯೂಶಲಿ ಸೆಕ್ಸ್ ಮಾಡಬಾರ್ದು ಡ್ಯೂರಿಂಗ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಅದು ಅಂಟು ರೋಗದ ಥರ ಒಬ್ಬರಿಂದ ಒಬ್ಬರಿಗೆ ಹರಡೋ ಅಂಥದ್ದಲ್ಲ. ಎಷ್ಟೋ ಸತಿ ಏನಾಗುತ್ತೆ, ಈಗ ಅಜ್ಜಿ ತಾತಂಗೆ ಕ್ಯಾನ್ಸರ್ ಬಂದಾಗ ಮೊಮ್ಮಕ್ಕಳಿಗೆ ತುಂಬ ಅಟ್ಯಾಚ್ಮೆಂಟ್ ಇರುತ್ತೆ, ಆ ಮಕ್ಳು ಏನು ಮಾಡ್ತಾರೆ ಅವ್ರ ಜೊತೆ ಹೋಗಿ ಮಲ್ಕೋತಾರೆ, ಅವರು ಮಕ್ಕಳಿಗೆ ಅವ್ರಿಗೆ ಪ್ಲೇಟಿಗೆ ಊಟ ಹಾಕ್ಕೊಟ್ರೆ ಅವ್ರು ತಿನ್ನೋದಿಲ್ಲ, ಬೇರೆಯವ್ರ ಪ್ಲೇಟು ಅವರು ಅಜ್ಜಿ ತಿಂತಾ ಇರುವಾಗ ನಾವು ತಿಂತೀವಿ ಅಂತ ಹೋಗಿ ಊಟ ತಿನ್ನಿಸ್ಕೋತಾರೆ. ಈ ಥರ ಎಲ್ಲ ನಾವು ಅವ್ರ ಜೊತೆ ಇರೋದ್ರಿಂದ ಅಥವಾ ಅವರ ಫಿಸಿಕಲ್ ಕಾಂಟ್ಯಾಕ್ಟ್ ಬರೋದ್ರಿಂದ ಅವ್ರ ಜೊತೆ ಮಕ್ಕಳು ಮಲ್ಕೊಂಡ್ರೆ ಆ ಮಕ್ಕಳಿಗೆ ಕ್ಯಾನ್ಸರು ಹರಡೋದಿಲ್ಲ. ಮತ್ತೇನಾಗತ್ತೆ, ಅವರು ಎಷ್ಟೋ ಸತಿ ಯೂರಿನ್ನು ಅಥವಾ ಬ್ಲಡ್ಡು ಲೆಟ್ರಿನ್ನು ಎಲ್ಲ ಬೆಡ್ಶೀಟ್ಗೆಲ್ಲ ಆಗಿರುತ್ತೆ, ಅದನ್ನು ಒಗೆಯೋರು ಕೇಳ್ತಾರೆ, ಇದನ್ನು ಮುಟ್ಟಿದ್ರೆ ನಮಗೇನಾದ್ರು ಕ್ಯಾನ್ಸರ್ ಬರುತ್ತಾ ಅಂತ. ಹಾಗೇನು ಹೆದರ್ಕೋಬೇಡಿ, ಇದು ಅಂಟು ರೋಗ ಅಲ್ವೇ ಅಲ್ಲ. ನಂಬರ್ ಟೂ, ಕ್ಯಾನ್ಸರ್ ಇದೆ ಅಂತ ಅವ್ರಿಗೆ ಪೇಷಂಟ್ಗೆ ಸ್ವಲ್ಪ ಹೇಳೋದು ತುಂಬ ಇಂಪಾರ್ಟೆಂಟು. ಎಷ್ಟೋ ಮನೆಗಳಲ್ಲಿ ಕ್ಯಾನ್ಸರು ಅನ್ನೋದನ್ನ ಮುಚ್ಚಿಟ್ಟಿರ್ತಾರೆ ಸ್ವಲ್ಪ ದಿವಸ. ನೋಡಿ, ನಾನು ಹೇಳಿ ಅವ್ರಿಗೆ ಹೇಳಿಬಿಡಿ ಕ್ಯಾನ್ಸರ್ ಅಂತಂದರೆ ಡೈರೆಕ್ಟಾಗಿ ಫೇಸ್ ಟು ಫೇಸ್ ಹೇಳೋದಲ್ಲ, ಅದಕ್ಕೆ ಕೆಲವು ನಾವು ಟೈಮ್ ಸರಿಯಾಗಿ ಟೈಮ್ ನೋಡಿಕೊಂಡು ಯೂಶಲಿ ಡಾಕ್ಟರ್ಸ್ ಹತ್ರನೇ ಹೇಳಿಸ್ಬಿಟ್ರೆ ಇನ್ನೂ ಒಳ್ಳೆಯದೇನೆ. ಬಟ್ ನಾವು ಏನಂತೀವಿ, ಬ್ರೇಕಿಂಗ್ ದ ಬ್ಯಾಡ್ ನ್ಯೂಸ್ ಅಂತೀವಿ. ಆ ಬ್ಯಾಡ್ ನ್ಯೂಸ್ ಹೇಳೋಕ್ಕೆ ಪ್ರತಿಯೊಬ್ಬರಿಗೂ ಹೇಳೋಕ್ಕೆ ಒಂದೊಂದು ರೀತಿ ಇರುತ್ತೆ, ಅವ್ರಿಗೆ ಸ್ವಲ್ಪ ಗೊತ್ತಾದರೆ ಒಳ್ಳೆಯದೇನೆ. ಎಷ್ಟೋ ಸತಿ ನಾವು ಮುಚ್ಚಿಟ್ಬಿಟ್ರೆ ಅವರು ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಕೋಆಪ್ರೇಟೇ ಮಾಡಲ್ಲ, ನನಗೇನು ಕಾಯಿಲೆ ಇಲ್ಲ ಅಂತ ಹೇಳ್ತಾ ಇದ್ದೀರಾ, ನನಗೆ ಯಾಕೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀರಾ, ನನ್ನ ಕೂದಲು ಯಾಕೆ ಉದುರ್ತಾ ಇದೆ ಅಂತ ತುಂಬ ಅವರು ರೆಬೆಲಿಯಸ್ ಆಗ್ಬಿಡ್ತಾರೆ. ಅಂದರೆ ಅವರು ಪೇಷಂಟು ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಕೋಆಪ್ರೇಟೇ ಮಾಡೋದಿಲ್ಲ. ಸೊ ಟೈಮ್ ನೋಡಿಕೊಂಡು ಸರಿಯಾದ ಟೈಮಲ್ಲಿ ಮತ್ತು ಡಾಕ್ಟರ್ಸ್ನೂ ನೀವು ಇನ್ವಾಲ್ವ್ ಮಾಡಿಕೊಂಡು
ಅವ್ರಿಗೆ ಕ್ಯಾನ್ಸರ್ ಇದೆ ಅಂತ ಸೂಕ್ಷ್ಮವಾಗಿ ತಿಳಿಸೋದು ತುಂಬ ಇಂಪಾರ್ಟೆಂಟು. ಇದರಿಂದ ಏನಾಗುತ್ತೆ ಅವ್ರಿಗೆ ಸ್ಲೋಲಿ ಅದು ಅರ್ಥ ಆಗುತ್ತೆ, ಮತ್ತು ಅವರು ಕ್ಯಾನ್ಸರ್ ಟ್ರೀಟ್ಮೆಂಟು ಅಂದರೆ ಓ ನನಗೆ ಈ ಥರ ಸೀರಿಯಸ್ ಕಾಯಿಲೆ ಇದೆ ನಾನು ಟ್ರೀಟ್ಮೆಂಟ್ ತೊಗೊಂಡ್ರೆ ಚೆನ್ನಾಗಾಗ್ತೀನಿ ಅಂತ ಅವ್ರಿಗೆ ಒಂದು ಮನಸ್ಸಲ್ಲಿ ಅದು ರಿಜಿಸ್ಟರ್ ಆಗುತ್ತೆ. ನಂಬರ್ ತ್ರೀ, ಅವ್ರಿಗೆ ಹ್ಯುಮಿಲಿಯೇಟ್ ಮಾಡೋದು ಅಂದರೆ ಪೇಷಂಟ್ಗೆ ಹೀನಾಯ ಮಾಡ್ತಾರೆ. ಎಷ್ಟೋ ಸತಿ ಈ ಸ್ಮೋಕರ್ಸು ಬೀಡಿ ಸಿಗರೆಟು ತಂಬಾಕು ಎಲ್ಲ ಆದಮೇಲೆ ಅವ್ರಿಗೆ ಬಾಯಿ ಗಂಟ್ಲಿನ ಕ್ಯಾನ್ಸರು ಲಂಗ್ ಕ್ಯಾನ್ಸರು ಎಲ್ಲ ಬರುತ್ತೆ. ಅವಾಗ ಮಕ್ಕಳು ಅವ್ರಿಗೆ ಬೈತಾ ಇರೋದು ಯಾವಾಗ ನಮ್ಮ ಮುಂದೇನೆ ನೋಡಿ ಮೇಡಮ್ ಅವರು ಬೀಡಿ ಸೇದಿ ಸೇದಿ ಹಿಂಗಾಗಿದ್ದಾರೆ ಈ ಥರ ಕ್ಯಾನ್ಸರೇ ಬಂದ್ಬಿಡ್ತು ಇವ್ರಿಗೆ ಅಂತಾರೆ. ಮತ್ತು ಕುಡಿದು ಕುಡಿದು ಇವರೆಲ್ಲ ಲಿವರ್ ಡ್ಯಾಮೇಜ್ ಆಯಿತು, ಈ ಲಿವರ್ ಕ್ಯಾನ್ಸರ್ ಬಂತು, ಈ ಮನುಷ್ಯ ನೋಡಿ ಇವ್ರ ಲೈಫ್ ಎಲ್ಲ ಇದೇ ಮಾಡಿದ್ದು ಅಂತ ಅವ್ರಿಗೆ ಒಂದು ಹೀನಾಯ ಮಾಡೋದು, ಅವ್ರಿಗೆ ಚೀಮಾರಿ ಮಾಡೋದು ತುಂಬ ಜನ ಮಾಡ್ತಾರೆ. ಇದರಿಂದ ಯಾರಿಗೂ ಒಳ್ಳೇದಾಗಲ್ಲ. ನಮ್ಮ ಮನೆಗೆ ಕಳ್ಳ ಬಂದಿದ್ದಾನೆ, ಕಳ್ಳ ಎಲ್ಲ ತೋಚ್ಕೊಂಡು ಹೋಗೋಕ್ಕೆ ಅಂತ ಬಂದಿದ್ದಾನೆ. ಅವಾಗ ನಾವು ಮನೇಲಿರೋ 4 ಜನ ನಾವು ಒಗ್ಗಟ್ಟಿಂದ ಅವನನ್ನ ಫೇಸ್ ಮಾಡಿ ಅವನಿಗೇನೋ ಹೆದರಿಸಿದ್ರೆ ಅವ್ನು ಓಡೋದ್ರೂ ಹೋಗ್ಬೋದು. ಬಟ್ ನಾವೇ ಕಿತ್ತಾಡ್ಕೋತಾ ಇದ್ರೆ ಕಳ್ಳಂಗೆ ಇನ್ನೂ ಖುಷಿನೇ ಆಗುತ್ತೆ. ಕಳ್ಳ ಏನು ಮಾಡ್ತಾನೆ, ಎಲ್ಲ ದೋಚ್ಕೊಂಡು ಕೊಟ್ಟೋಗ್ತಾನೆ. ಕ್ಯಾನ್ಸರು ಹಾಗೇನೆ, ಅದೊಂಥರ ಹೆದರಿಸೋ ಅಂಥ ಕಾಯಿಲೆ ಅದು. ಈ ಥರ ಇದ್ದಾಗ ನಾವು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಒಂದು ಟೀಮಾಗಿ ನಾವು ಎದ್ದು ನಿಂತ್ಕೋಬೇಕು. ನಮ್ಮ ನಮ್ಮಲ್ಲೇ ನಾವು ಜಗಳ ಆಡಿಕೊಂಡು ಏನೂ ಸಿಕ್ಕೋದಿಲ್ಲ. ಮತ್ತು ಪೇಷಂಟ್ಗೆ ಎಲ್ಲರೂ ಬೈತಾ ಇದ್ರೆ ಏನಾಗುತ್ತೆ, ಅವರು ಟ್ರೀಟ್ಮೆಂಟ್ಗೇ ಎಷ್ಟೋ ಸತಿ ಕೋಆಪ್ರೇಟ್ ಮಾಡಲ್ಲ. ಆಯಿತು ಬಿಡು ನನಗೆ ಬಂತಲ್ಲ, ನಾನು ಟ್ರೀಟ್ಮೆಂಟ್ ತೊಗೊಳಲ್ಲ, ಹಂಗೆ ಸಾಯ್ತೀನಿ ನಾನು ಅಂತ ಹೇಳ್ತಾರೆ. ಸೊ ಏನೇ ಆಗಲಿ ಅವರು ಕುಡಿದಿದ್ರೋ ಇಲ್ಲ ಬಿಡಿ ಸೇದಿದ್ರೋ ಅದು ಹಳೆ ಪಾಸ್ಟ್, ಅದು ಮುಂಚೆ ಅವ್ರು ಏನು ಮಾಡಿದ್ರೋ ಅವರು ಆಲ್ರೆಡಿ ಇವಾಗ ಅವರು ಕ್ಯಾನ್ಸರ್ನ ಅನುಭವಿಸ್ತಾ ಇರ್ತಾರೆ. ಇಂಥ ಟೈಮಲ್ಲಿ ನಾವು ನೆಗೆಟಿವ್ ಆಗಿ ಅವ್ರನ್ನ ಚೀಮಾರಿ ಮಾಡೋದ್ರಿಂದ ಹೀನಾಯ ಮಾಡೋದ್ರಿಂದ ಏನೂ ಸಿಕ್ಕೋದಿಲ್ಲ. ಅದರಿಂದ ನಮ್ಮ ಮನಸ್ಸೇ ಹಾಳಾಗುತ್ತೆ ನೋಡಿ. ನಾವು ಕೆಟ್ಟ ಮಾತಾಡಿದ್ರೆ ನಮ್ಮ ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ, ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ನಮ್ಮ ಮನಸ್ಸಲ್ಲಿ ಇರೋವಂಥ ಪಾಸಿಟಿವಿಟಿ ಎಲ್ಲ ಹೊರಟೋಗ್ಬಿಡುತ್ತೆ. ಸೊ ಇಂಥ ಟೈಮಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಸ್ವಲ್ಪ ಸಮಾಧಾನ ತೊಗೋಬೇಕು, ಅವ್ರನ್ನ ಕ್ಷಮಿಸ್ಬಿಡಿ. ಅವ್ರು ಮಾಡಿದ್ದೆಲ್ಲ ಕೆಟ್ಟದೇ ಮಾಡಿರ್ಬೋದು, ಅವರು ಅದನ್ನು ಕ್ಷಮಿಸ್ಬಿಟ್ಟು ನೀವು ಮುಂದೆ ಹೋಗಿ, ನೀವು ಅವ್ರಿಗೆ ಪ್ರೀತಿ ವಿಶ್ವಾಸ ತೋರಿಸಿ, ಅವರ ಕಾನ್ಫಿಡೆನ್ಸ್ ಏನಿದೆ ಅವ್ರನ್ನ ಒಪ್ಪಿಸಿ ಟ್ರೀಟ್ಮೆಂಟ್ಗೆ, ಅವ್ರಿಗೆ ಹೆಲ್ಪ್ ಮಾಡಿ. ಇದರಿಂದ ಅವರು ಗುಣ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಅವ್ರ ಮನಸ್ಸಿನ ನೋಯಿಸೋದು, ಅವರಿಗೆ ಬೈಯೋದು, ಅವ್ರನ್ನ ಚೀಮಾರಿ ಮಾಡೋದು ಇಂಥದ್ದು ಮಾಡೋಕ್ಕೆ ಹೋಗಬೇಡಿ ನೋಡಿ. ಏನೇ ಆದರೂ ತಂದೆ ತಾಯಿ ಅಥವಾ ಮಕ್ಕಳು ನಮ್ಮ ಮಕ್ಕಳೇ ಅಥವಾ ನಮ್ಮ ತಂದೆ ತಾಯಿನೇ, ಅವ್ರು ನಮಗೆ ಎಷ್ಟೋ ನಮ್ಮ ಲೈಫಲ್ಲಿ ನಮಗೆ ಒಳ್ಳೇದು ಮಾಡಿರ್ತಾರೆ. ಸೊ ಇದು ನಿಮ್ಮ ಟೈಮ್, ಇವಾಗ ನೀವು ಆ್ಯಸ್ ಫ್ಯಾಮಿಲಿ ಮೆಂಬರ್ಸ್ ನೀವು ಅವ್ರಿಗೆ ಹೆಲ್ಪ್ ಮಾಡೋವಂಥ ಟೈಮ್ ಬಂದಿದೆ. ಸೊ ಅವ್ರು ಹಳೆಯದೆಲ್ಲ ಮರೆತು ಅವ್ರನ್ನ ಕ್ಷಮಿಸ್ಬಿಟ್ಟು ನೀವು ಮುಂದೆ ಹೋಗಿ ಅವ್ರಿಗೆ ಆದಷ್ಟು ಸಪೋರ್ಟ್ ಕೊಡಿ, ಅವರು ಚೆನ್ನಾಗಾಗೋದ್ರಲ್ಲಿ ನಿಮ್ಮ ಪಾಲು ಇರಲಿ. ನಂಬರ್ 4, ಅವ್ರಿಗೆ ಪಾಸಿಟಿವ್ ಇನ್ಫಾರ್ಮೇಷನ್ನೇ ಕೊಡಿ, ಅವರು ಗುಣ ಆಗೋಕ್ಕೆ ಒಳ್ಳೆಯ ವಿಷಯಗಳನ್ನು ಹೇಳಿ. ಓಕೆ ನೋಡಿ, ನಿಮಗೆ ಎಷ್ಟು ಒಳ್ಳೆ ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿದ್ದೀವಿ, ಎಷ್ಟೆಷ್ಟೆಲ್ಲ ಟ್ರೀಟ್ಮೆಂಟ್ ಹೇಳಿದ್ದಾರೆ, ನೀವು ಚೆನ್ನಾಗಾಗ್ತೀರಾ, ನಿಮ್ಮದು ಎಷ್ಟೋ ಸತಿ ನಾವು ಕ್ಯೂರ್ ರೇಟ್ಸ್ ಹೇಳಿ 95% ಕ್ಯೂರ್ ಆಗುತ್ತೆ ಅಂತೆಲ್ಲ ಹೇಳಿರ್ತೀವಿ. ಸೊ ಒಳ್ಳೇದೇನಿದೆ ಅದನ್ನು ಹೇಳಿ. ಮತ್ತು ಮನೆಯಲ್ಲೇ ಕೆಲವರು ನೆಗೆಟಿವ್ ಫೀಲಿಂಗ್ಸ್ ಇರೋವಂಥವ್ರು ಇರ್ತಾರೆ. ಕೆಲವರು ಹೆಣ್ಮಕ್ಳು ಕುತ್ಕೊಂಡು ಅಳ್ತಾ ಇರೋ, ಅಪ್ಪ ಅಮ್ಮ ಅವನಿಗೆ ಕ್ಯಾನ್ಸರ್ ಅಂದ್ಬಿಟ್ರೆ ಬಂದು ಗೋಳಾಡಿ ಅಳೋದು. ಈ ಥರ ನಾವು ಪೇಷಂಟ್ ಎದುರಿಗೆ ಅಳೋದ್ರಿಂದ ಏನಾಗುತ್ತೆ, ಅವ್ರಿಗಿರೋ ಕಾನ್ಫಿಡೆನ್ಸು ಓ ಎಲ್ಲರೂ ಬಂದು ಅಳ್ತಾ ಇದ್ದಾರೆ ಅಂದರೆ ನನಗೇನೋ ಮೋಸ್ಟ್ಲಿ ನಾನು ಉಳಿಯೋದಿಲ್ಲ ಅನಿಸುತ್ತೆ, ಅದಕ್ಕೆ ಎಲ್ಲ ಮಕ್ಕಳು ಅಳ್ತಾ ಇದ್ದಾರೆ ಅಂತ ತಿಳ್ಕೊತಾರೆ. ಸೊ ಅವ್ರಿಗೆ ಈ ನೆಗೆಟಿವಿಟಿನ ಫೀಲ್ ಮಾಡಬೇಡಿ. ಮತ್ತು ಕ್ಯಾನ್ಸರ್ ಅಂತ ಇಮಿಡಿಯೇಟ್ ಎಲ್ಲರ ಹತ್ರನೂ ಹೇಳಕ್ಕೆ ಹೋಗಬೇಡಿ. ಎಲ್ಲ ತುಂಬ ಹಳ್ಳಿಗಳಲ್ಲಿ ನಾನು ನೋಡಿದ್ದೀನಿ, ತುಂಬ ಜನ 25-30 ಜನ ಎಲ್ಲ ಬಂದು ತುಂಬ್ಕೊಂಬಿಡ್ತಾರೆ. ಅವಾಗ ಏನಾಗುತ್ತೆ ಪೇಷಂಟ್ಗೆ, ಓ ಏನೋ ನನಗೆ ಆಗೋಯ್ತು ಅನಿಸುತ್ತೆ ನನ್ನ ಟೈಮು, ಅದಕ್ಕೆ ಎಲ್ಲ ಬಂದು ಎಲ್ಲ ಅಳ್ತಾ ಇದ್ದಾರಲ್ಲ ಅಂತ ಅವ್ರಿಗೆ ಆ ನೆಗೆಟಿವಿಟಿ ತುಂಬ್ಕೊಂಬಿಡುತ್ತೆ. ಸೊ ಏನು ಮಾಡಿ, ಯಾರು ನಿಮ್ಮ ತುಂಬ ಆತ್ಮೀಯರು, ಸ್ವಲ್ಪ ಬುದ್ಧಿ ಅಂದರೆ ಸ್ವಲ್ಪ ಅವ್ರಿಗೆ ಪರಿಜ್ಞಾನ ಇರೋಂಥವ್ರು, ಪಾಸಿಟಿವ್ ಆಗಿ ಮಾತಾಡೋರು ಅಂಥವ್ರನ್ನ ಕರ್ಕೊಳ್ಳಿ. ಅವರು ನೀವು ಪಾಸಿಟಿವ್ ಇನ್ಫಾರ್ಮೇಷನ್ನೇ ಕೊಡಿ, ಈ ಥರ ನಮ್ಗೆ ಎಷ್ಟೋ ಜನ ಟ್ರೀಟ್ಮೆಂಟ್ ತೊಗೊಂಡು ಚೆನ್ನಾಗಾಗಿದ್ದಾರೆ, ಎಷ್ಟೋ ಹೀರೋ ಹೀರೋಯಿನ್ಗಳೆಲ್ಲ ಹೇಳ್ತಾರೆ ಇವಾಗ ನಮ್ಮ ಕ್ಯಾನ್ಸರ್ ಬಂದಿದೆ ನಾವು ಚೆನ್ನಾಗಾಗಿದ್ದೀವಿ ಅಂತ, ಅಂಥ ವಿಡಿಯೋಸ್ ತೋರಿಸಿ. ನಮ್ಮ ಕ್ಯಾನ್ಸರ್ ಸರ್ವೈವರ್ಸೇ ಎಷ್ಟೊಂದು ಜನ ಪಾಸಿಟಿವಾಗಿ ಮಾತಾಡಿರೋ ವಿಡಿಯೋಸ್ ಇದೆ ಅಂಥದನ್ನ ಶೇರ್ ಮಾಡಿ ಅವ್ರಿಗೆ. ಅದರಿಂದ ಅವ್ರಿಗೆ ಏನಾಗುತ್ತೆ, ಒಂದು ಹೋಪ್ ಅಂದರೆ ನಾನು ಚೆನ್ನಾಗಾಗ್ತೀನಿ ಅನ್ನೋ ಭರವಸೆ ಬರುತ್ತೆ. ಮತ್ತು ಟ್ರೀಟ್ಮೆಂಟ್ಗೆ ಅವರು ಸಹ ಮುಂದಾಗ್ತಾರೆ.
ಮತ್ತೆ ಐದನೇದೇನಂದ್ರೆ ಅವ್ರನ್ನ ಕಂಟ್ರೋಲ್ ಮಾಡಕ್ ಹೋಗಬೇಡಿ. ಎಷ್ಟೋ ಸತಿ ಏನಾಗುತ್ತೆ ಅವರಿಗೆ ಕ್ಯಾನ್ಸರ್ ಬಂದಿದ್ದೇ ತಡ ಹೆಂಡತಿ ಅಥವಾ ಗಂಡ ಅಥವಾ ಮಕ್ಕಳು ಅವ್ರನ್ನ ಕಂಟ್ರೋಲ್ ಮಾಡಕ್ಕೆ ಹೋಗ್ತಾರೆ. ನೋಡಿ ಮೇಡಮ್, ಇವರು ಅನ್ನ ತಿನ್ನಿ ಅಂದ್ರೆ ಅನ್ನ ತಿನ್ನಕ್ಕೆ ಒದ್ದಾಡ್ತಾರೆ, ಅನ್ನ ಬೇಡ ಬೇಡ ಅಂತ ಇದ್ರೆ. ಮತ್ತೆ ಇವ್ರಿಗೆ ಜ್ಯೂಸ್ ಕೊಟ್ರೆ ಇವರು ಜ್ಯೂಸ್ ಕುಡಿಯಲ್ಲ, ಊಟ ಕೊಟ್ರೆ ಅದು ಖಾರ ಇದೆ ಅಂತ ಹೇಳ್ತಾರೆ ಅಂತ ಅವ್ರನ್ನ ಕಂಟ್ರೋಲ್ ಮಾಡಕ್ ಹೋಗ್ಬೇಡಿ. ಅವ್ರು ಯಾಕೆ ಹಾಗೆ ಹೇಳ್ತಾ ಇದ್ದಾರೆ, ಪಾಪ ಅವ್ರಿಗೆ ನಿಜವಾಗ್ಲೂ ತಿನ್ನಕ್ ಆಗ್ತಾ ಇಲ್ಲ. ಅನ್ನ ನೋಡಿದ್ರೆ ಕೆಲವ್ರಿಗೆ ಅನ್ನ ನೋಡಿದ್ರೇನೆ ವಾಕರಿಕೆ ಬರುತ್ತೆ, ಇನ್ ಕೆಲವ್ರಿಗೆ ಜ್ಯೂಸ್ ಕುಡಿಯಕ್ಕೆ ಅವ್ರಿಗೆ ಜ್ಯೂಸ್ ಕುಡಿದ್ರು ಎಲ್ಲ ಗಂಟ್ಲೆಲ್ಲ ಉರಿತಾ ಇರುತ್ತೆ. ಕ್ಯಾನ್ಸರ್ ಟ್ರೀಟ್ಮೆಂಟ್ ತಗೊಳ್ತಾ ಇರೋವಾಗ ತುಂಬಾ ಚೇಂಜಸ್ ಇರುತ್ತೆ. ನಾವು ತಿಂದಾಗ ಅದು ಚೆನ್ನಾಗೇ ಇರುತ್ತೆ ತಿಂಡಿ, ಬಟ್ ಅವ್ರಿಗೆ ಬಾಯಿ ಎಲ್ಲ ಕೆಟ್ಟೋಗಿರುತ್ತೆ, ಅವ್ರಿಗೆ ಊಟನೇ ಸೇರ್ತಾ ಇರಲ್ಲ. ಯಾಕೆ ಅವ್ರು ಹಂಗೆ ಹೇಳ್ತಾ ಇದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಅವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡಬೇಡಿ. ಅವ್ರು ಏನು ಕೇಳ್ತಾರೆ, ಯಾವ ಊಟ ಕೇಳ್ತಾರೆ ಅದೇ ಕೊಡಿ. ಮತ್ತು ಅವ್ರದ್ದು ಏನು ಕಷ್ಟ ಅಂತ ಅರ್ಥ ಮಾಡ್ಕೊಳ್ಳಿ. ಎಷ್ಟೋ ಸತಿ ಹೆಂಡ್ತೀರು ಹೇಳ್ತಾರೆ, ಮೇಡಮ್ ಯಾವಾಗಲೂ ಸಿಟ್ಟು ಮಾಡ್ತಾರೆ ಮೇಡಮ್ ಇವರು, ಯಾವಾಗಲೂ ಬೈತಾರೆ ನನಗೆ ಅಂತ. ಅವ್ರಿಗೆ ನಾಲ್ಗೆ ಕಟ್ ಮಾಡಿ ನಾಲ್ಗೆ ಆಪ್ರೇಷನ್ ಆಗಿದೆ, ಅವ್ರಿಗೆ ಮಾತಾಡೋಕ್ಕಾಗ್ತಾ ಇಲ್ಲ ಪೇಷಂಟ್ಗೆ, ಊಟನು ಅಗೆಯಕ್ಕಾಗ್ತಾ ಇಲ್ಲ, ನುಂಗಕ್ಕಾಗ್ತಾ ಇಲ್ಲ. ಈ ಥರ ಇದ್ದಾಗ ಸಿಕ್ಕ ಬರೋದಿಲ್ವಾ, ಎಂಥವ್ರಿಗಾದ್ರೂ ಸಿಕ್ಕಿ ಬರುತ್ತೆ. ಸೊ ಅವ್ರ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ, ಅವ್ರಿಗೆ ಯಾಕೆ ಸಿಕ್ಕಿ ಬರ್ತಾ ಇದೆ, ಅವ್ರಿಗೆ ನಾವು ಹೇಗೆ ಸಪೋರ್ಟ್ ಮಾಡ್ಬೋದು, ಅವ್ರ ಮನಸ್ಸನ್ನ ಹೇಗೆ ಅವ್ರಿಗೆ ಆಗಿರೋಂಥ ಗಾಯ ನೋಡಿ. ಎಷ್ಟೋ ಸತಿ ಕ್ಯಾನ್ಸರ್ಗೆ ನಾವು ಟ್ರೀಟ್ಮೆಂಟ್ ಅಷ್ಟೇ ಕೊಡ್ಬೋದು, ಆ ಎಮೋಷ್ನಲ್ ಸಪೋರ್ಟ್ ಅವ್ರಿಗೆ ಮಾನಸಿಕವಾಗಿ ಬೇಕಾಗಿರೋಂಥ ಸಪೋರ್ಟ್ನ ಅದು ಫ್ಯಾಮಿಲಿ ಮೆಂಬರ್ಸ್ ಅಷ್ಟೇ ಕೊಡೋಕ್ಕೆ ಸಾಧ್ಯ. ಸೊ ಅವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡಬೇಡಿ. ಅವ್ರನ್ನ ಅವ್ರು ಹೇಳೋದನ್ನ ಕೇಳಿಸ್ಕೊಳ್ಳಿ, ಅವ್ರು ಏನು ಫೇಸ್ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ಪಾಪ ಗಂಡಸರು ತುಂಬ ಇಂಡಿಪೆಂಡೆಂಟಾಗಿ ತುಂಬ ಓಡಾಡಿಕೊಂಡು ಇಂಡಿಪೆಂಡೆಂಟಾಗಿ ಇರ್ತಾರೆ, ಅಂಥವ್ರು ಯಾರ ಕೈ ಕೆಳಗಾದರೂ ಬಂದುಬಿಟ್ರೆ ಈಗ ಆಚೆ ಹೋಗೋಂಗೇ ಇಲ್ಲ ಅವರು, ಅವ್ರಿಗೆ ಊಟ ಸೇರ್ತಾ ಇಲ್ಲ. ಈ ಥರ ಆಗೋದಾಗ ಏನಾಗುತ್ತೆ, ಅವರು ಅಸಹಾಯಕರು, ಹೆಲ್ಪ್ಲೆಸ್ ಆಗಿ ಹೋಗ್ತಾರೆ. ಮತ್ತು ಅವ್ರಿಗೆ ತಲೆ ಕೆಟ್ಟಿ ಯೋಚನೆ ಮಾಡೋಕ್ಕಾಗ್ತಾ ಇಲ್ಲ, ಅವ್ರಿಗೆ ಮುಂದೆ ಏನಾಗುತ್ತೆ ಅಂತ ಅವರು ಭಯ ಆತಂಕದಲ್ಲಿ ಅವ್ರು ಇರ್ತಾರಲ್ವ. ಆವಾಗ ಫ್ಯಾಮಿಲಿ ಮೆಂಬರ್ಸು ಅವ್ರ ಭಯಗಳನ್ನ ಅರ್ಥ ಮಾಡ್ಕೊಳ್ಳಿ, ಅವ್ರಿಗೇನಾರು ಒಳ್ಳೇದು ಮಾತಾಡಿ, ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡಿ, ಅವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡಬೇಡಿ. ಸೊ ಈ ಐದು ಟಿಪ್ಸು ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ನಾವು ಪೇಷಂಟು, ಡಾಕ್ಟರು ಮತ್ತು ಫ್ಯಾಮಿಲಿ ಮೆಂಬರ್ಸು, ನಾವು ಮೂರು ಜನನೂ ಒಟ್ಟಿಗೆ ನಿಂತ್ಕೊಂಡು ಒಂದು ಟೀಮ್ ಥರ ನಾವು ಯಾವಾಗ ಕೆಲಸ ಮಾಡ್ತೀವಿ ಅಂಥ ಪೇಷಂಟ್ಸು ತುಂಬ ಚೆನ್ನಾಗಿ ರಿಕವರ್ ಆಗ್ತಾರೆ. ಮತ್ತು ಈ ಕ್ಯಾನ್ಸರ್ ವಾರ್ ಏನಿದೆ, ನಾವು ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂತ ಹೇಳಲ್ಲ, ಕ್ಯಾನ್ಸರ್ ವಾರ್ ಅಂತ ಹೇಳ್ತೀವಿ. ಅದು ಯುದ್ಧದ ಥರ ನಾವು ಹೋರಾಡಿ ಪೇಷಂಟ್ಸು ರಿಕವರ್ ಆಗಬೇಕಾಗಿರುತ್ತೆ. ಸೊ ಇಂಥದ್ರಲ್ಲಿ ಫ್ಯಾಮಿಲಿ ಸಪೋರ್ಟು, ಅವರ ಪ್ರೀತಿ, ವಿಶ್ವಾಸ, ಕರುಣೆ, ದಯೆ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಳೇದೇನಾಗಿದೆ ಅದನ್ನ ಮರ್ತುಬಿಡಿ. ಒಂದು ನಿಮ್ಮ ಕರ್ತವ್ಯ ಏನಿದೆ, ನೀವು ಪ್ರೀತಿ ವಿಶ್ವಾಸದಿಂದ ಅವ್ರನ್ನ ನೋಡ್ಕೊಳ್ಳಿ, ಅವಾಗ ಅವ್ರು ರಿಕವರ್ ಆಗೋ ಚಾನ್ಸಸ್ ತುಂಬ ಹೈ ಚಾನ್ಸಸ್ ಇರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾನು ಡಾಕ್ಟರ್ ಅಪರ್ಣಾ ಶ್ರೀವತ್ಸ, ನಮ್ಮ ಕ್ಯಾನ್ಸರ್ಗೆ ಆನ್ಸರ್ನ ವಿಡಿಯೋಸ್ನ ನೋಡ್ತಾ ಇರಿ. ಧನ್ಯವಾದಗಳು.